ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಾವು ದುರ್ಗಸಿಂಹ ಬರೆದಿರುವ ಭೇದ ಪ್ರಕರಣ ಅನ್ನುವಂಥ ಪದ್ಯದ ಸಾರಾಂಶವನ್ನ ನೋಡ್ತಾ ಹೋಗೋಣ. ಮೊದಲನೇದಾಗಿ ದುರ್ಗಸಿಂಹನ ಪರಿಚಯವನ್ನ ನೋಡ್ತಾ ಹೋಗೋದಾದ್ರೆ, ದುರ್ಗಸಿಂಹ ಅನ್ನುವಂಥವನು ಹಳಗನ್ನಡದ ಪ್ರಮುಖ ಕವಿಗಳಲ್ಲಿ ಒಬ್ಬ. ಈತನ ಕಾಲ ಸುಮಾರು 1030 ಅಂತ ಹೇಳಲಾಗುತ್ತೆ. ಈತನ ಕೃತಿ ಕರ್ನಾಟಕ ಪಂಚತಂತ್ರ. ಈತ ಚಾಲುಕ್ಯರ ಅರಸನಾಗಿದ್ದಂತ ಜಗದೇಕಮಲ್ಲ ಅನ್ನುವ ರಾಜನ ಬಳಿ ಈತ ದಂಡನಾಯಕನು ಸಂಧಿ ವಿಗ್ರಹಿಯೂ ಆಗಿ ಕೆಲಸ ಮಾಡ್ತಾ ಇದ್ದ ಅಂತೇಳಿ ಹೇಳಲಾಗುತ್ತೆ. ಈತನ ಹುಟ್ಟಿದಂತಹ ಊರು ಕಿಸುಕನಾಡು. ಈತ ಹೆಸರುವಾಸಿಯಾಗಿದ್ದ ದುರ್ಗಮಯ್ಯನ ಮೊಮ್ಮಗ, ಕಮ್ಮೆ ಕುಲದ ಸ್ಮಾರ್ತ ಬ್ರಾಹ್ಮಣ, ಗೌತಮ ಗೋತ್ರದವ, ತಂದೆ ಈಶ್ವರಾಚಾರ್ಯ, ತಾಯಿ ರೇವಾಂಬಿಕೆ, ಗುರು ಮಹಾಯೋಗಿ ಶಂಕರ ಭಟ್ಟ. ಒಟ್ಟಾರೆ ಇದು ದುರ್ಗಸಿಂಹನ ಒಂದು ಕಿರು ಪರಿಚಯ ಸ್ನೇಹಿತರೆ. ಇದಾದ ಬಳಿಕ ನಿಮಗೆ ಮುಖ್ಯವಾಗಿ ಕೇಳುವಂಥದ್ದು ಪಂಚತಂತ್ರದ 5 ಪ್ರಕರಣಗಳು. ದುರ್ಗಸಿಂಹ ಬರೆದಿರುವಂತಹ ಪಂಚತಂತ್ರದ 5 ಪ್ರಕರಣಗಳಲ್ಲಿ ಭೇದ ಪ್ರಕರಣ ವರ್ಣನಂ, ಪರೀಕ್ಷಾ ವ್ಯಾವರ್ಣನಂ, ವಿಶ್ವಾಸ ಪ್ರಕರಣ ವರ್ಣನಂ, ವಂಚನಾ ಪ್ರಕರಣ ವರ್ಣನಂ, ಮಿತ್ರ ಕಾರ್ಯ ಪ್ರಕರಣನಂ, ಈ 5 ರೀತಿಯ ಪ್ರಕರಣಗಳಿದೆ. ಇನ್ನು ನೇರವಾಗಿ ಭೇದ ಪ್ರಕರಣದ ಕಡೆಗೆ ಹೋಗೋದಾದ್ರೆ, ಭೇದ ಪ್ರಕರಣದಲ್ಲಿ ಮೊದಲನೇದಾಗಿ ಅಕ್ಕರ ಅಂತ ಕೊಟ್ಟಿದ್ದಾರೆ. ಅಕ್ಕರದಲ್ಲಿ ಮೊದಲನೇ ಪದ್ಯದ ಸಾರಾಂಶ ಈ ರೀತಿ ಇದೆ. ಅವನು ಪ್ರಬುದ್ಧನು, ಧನಕನಕ ಸಮೃದ್ಧಿಯಿಂದ ಕೂಡಿ ಸಮಸ್ತ ಸುಖಗಳನ್ನು ಅನುಭವಿಸುತ್ತಲೋ ಧರ್ಮಾಸಕ್ತ ಚಿತ್ತನು, ಕೆಲವು ಸಮಯ ಸುಖ ಸಂಕೋಚ ವಿನೋದದಿಂದ ಇದ್ದನು. ಒಂದು ದಿನ ಅವನಿಗೆ ಅನಿಸುತ್ತೆ, ಅವನೇನನ್ಸುತ್ತೆ ಅಂದ್ರೆ ನೋಡಿ, ಇಲ್ಲಿಂದ ಶುರುವಾಗುತ್ತೆ. ಒಂದನ್ನೇ ಪಡಿಬೇಕು, ಸರ್ವ ಪ್ರಕಾರಗಳಿಂದ ಒಂದನ್ನು ಪಡೆಯಲಿಕ್ಕಾಗಿ ಇಷ್ಟೊಂದು ಉಪಾಯಗಳು ಉಂಟಾಗ್ತವೆ. ಹೆಚ್ಚು ಮಾತಿನಿಂದೇನು ಚಾತುರ್ಯವು, ಸಾಮರ್ಥ್ಯದಿಂದ ಕೊಡುವ ಇರುಮೆಯು, ನುಡಿಯ ಬಲ್ಮೆಯು, ಕಡುಗಲಿತನವು, ಸೌಭಾಗ್ಯವು, ಒಳ್ಳೆಯತನವು, ಉನ್ನತಿಯು ಕೂಡಿದ್ದರೆ ಇವೆಲ್ಲವೂ ಸಂಭವಿಸುವವು. ಧನವೊಂದಿಲ್ಲದಿದ್ದಲ್ಲಿ ಇವೆಲ್ಲ ನಾಶ ಆಗುತ್ತೆ ಅಂತೇಳಿ ಹೇಳ್ತಾ ಹೋಗ್ತಾನೆ ಸ್ನೇಹಿತರೆ. ಸ್ನೇಹಿತರೆ, ಇನ್ನು ಎರಡನೇ ಪ್ಯಾರ ಬಂದು ಪಿರಿಯಕ್ಕರ. ಪಿರಿಯಕ್ಕರದಲ್ಲಿ ಏನ್ ಹೇಳ್ತಾನೆ ಅವನು ಅಂದ್ರೆ, ಕುಲಹೀನನನ್ನ ಕುಲಜಾತ ಅಂತಾರೆ, ಪರಾಕ್ರಮಿಯನ್ನ ಏಡಿ ಅಂತ ಕರೀತಾರೆ, ಏಡಿಯನ್ನ ಪರಾಕ್ರಮಿ ಅಂತಾರೆ, ಎಲ್ಲ ಒಪ್ಪುವಂತೆ ಸತ್ಯವನ್ನ ಹೇಳುವಂತವ್ರಿಗೆ ಉಸಿ ಅಂತ, ಉಸಿಕ ಅಂತ ಹೇಳ್ತಾರೆ, ಸುಳ್ಳಿಗನನ್ನ ಸತ್ಯವಂತ ಅಂತ ಹೇಳ್ತಾರೆ. ಹಾಗಾಗಿ ಅರಸರಿಗೆ ಸ್ವಾಭಾವಿಕ ಇಂಥ ಅವಿವೇಕಿಗಳು, ಅಜ್ಞಾನಿಗಳಾಗಿರುವಂತ ಅರಸರ ಸೇವೆ ಮಾಡೋದು ಅಸಾಧ್ಯ ಅಂತ ಹೇಳ್ತಾರೆ. ನೆಕ್ಸ್ಟ್ ಇದಾದ ನಂತರ ಅಕ್ಕರ. ಅಕ್ಕರದಲ್ಲಿ ಈತ ಹೇಳ್ತಾನೆ, ಅರಸರು ಅವಿಚಾರಿಗಳಾಗಿರ್ತಾರೆ, ಮೊದಲು ಒಬ್ಬನನ್ನ ಕ್ಷೀಣವಾಗಿ ಮಾಡ್ತಾರೆ, ವೀಕ್ ಮಾಡ್ತಾರೆ, ಬಳಿಕ ಅವನ ಒಳ್ಳೆ ಗುಣಗಳನ್ನ ಕೊಬ್ಬಿಸ್ತಾರೆ, ಆತನನ್ನ ನೋಡಿ ಸಹಿಸದೆ ಸ್ಪರ್ಧೆ ಹೇಳುವಂತೆ ಮಾಡ್ತಾರೆ, ಮತ್ತೊಬ್ಬನನ್ನ ಮುನಿಸಿನಿಂದ ನಾಶ ಮಾಡ್ತಾರೆ, ಅಕ್ಕರೆಯಿಂದ ಒಬ್ಬನನ್ನು ಪ್ರೀತಿಸಿ ಮತ್ತೊಬ್ಬನನ್ನು ಪ್ರೀತಿಸದೆ ಇರುತ್ತಾರೆ, ಅವರಲ್ಲೇ ಡಿವೈಡ್ ಅಂಡ್ ರೂಲ್ ಪಾಲಿಸಿಯನ್ನು ಮಾಡ್ತಾರೆ ಅನ್ನೋದನ್ನ ಹೇಳಿದ್ದಾರೆ. ಇನ್ನು ಕೊನೆಯದಾಗಿ ತ್ರಿಪದಿ, ಕೊನೆ ಪ್ಯಾರ. ಹೀಗೆ ಕ್ಷಿತಿಪತಿಗಳು ಅವಿಚಾರದಿಂದ ಇತನು ಅತಿಭಕ್ತನು, ಅನ್ವಿತನು, ಸಭ್ರತನೋ, ಕೃತ್ಯನೂ ಆಗಿರುವನು ಎಂದು ಹೇಳುವುದಿಲ್ಲ, ಚಾಡಿಯಿಂದ ಕೆಡಿಸುವರು ಅಂತೇಳಿ ಹೇಳ್ತಾರೆ. ಇಂತಹ ಅವಿವೇಕಿಗಳು, ಅಜ್ಞಾನಿಗಳನ್ನ, ಅರಸರನ್ನ ನಾನು ಒಪ್ಕೊಳ್ಳಿಕ್ ಸಾಧ್ಯ ಇಲ್ಲ ಅನ್ನುವಂತ ಮಾತನ್ನ ಇಲ್ಲಿ ದುರ್ಗಸಿಂಹ ಹೇಳ್ತಾನೆ. ಸೊ ನಾನೇ ಒಂದಿಷ್ಟು ಸಮ್ಮರಿಯನ್ನ ರೆಡಿ ಮಾಡಿದ್ದೀನಿ. ಸೊ ಆ ಸಮ್ಮರಿಯನ್ನ ನೋಡ್ಕೊಂಡ್ರೆ ನಿಮ್ಗೆ ಈ ಪದ್ಯ ಅರ್ಥ ಆಗುತ್ತೆ, ಒಟ್ಟಾರೆ ದುರ್ಗಸಿಂಹನ ಅರ್ಥ ಆಗುತ್ತೆ ಸ್ನೇಹಿತರೆ. ಒಟ್ಟಾರೆ ದುರ್ಗಸಿಂಹನ ಪಂಚತಂತ್ರದಿಂದ ಈ ಒಂದು ಪದ್ಯವನ್ನ ನೀಡಲಾಗಿದೆ. ಸೊ ಅಕ್ಕರ, ಪಿರಿಯಕ್ಕರ ಮತ್ತೆ ತ್ರಿಪದಿ, ಇಷ್ಟೆಲ್ಲದನ್ನು ಕೂಡ ಒಳಗೊಂಡಂತ ಪದ್ಯಗಳನ್ನ ಇಲ್ಲಿ ಕೊಟ್ಟಿದ್ದಾರೆ. ರಾಜ ಹಾಗೂ ರಾಜಧರ್ಮದ ಬಗ್ಗೆ ಇಲ್ಲಿ ಬಹಳ ಚೆನ್ನಾಗಿ ವಿವರಣೆಯನ್ನ ದುರ್ಗಸಿಂಹ ಕೊಟ್ಟಿದ್ದಾನೆ. ಅದರ ಸಂಬಂಧಪಟ್ಟಂತೆ 5 ಪಂಚತಂತ್ರದ ತಂತ್ರಗಳನ್ನು ಕೂಡ ನಾನು ಇಲ್ಲಿ ಕೊಟ್ಟಿದ್ದೀನಿ. ಒಟ್ಟಾರೆ ನೀವು ಈ PDF ಅನ್ನ ನೋಡಿ ನೀವು ಒಟ್ಟಾರೆ ವಿಷಯನ ತಿಳ್ಕೊಂಡಿದ್ದೀರಾ ಅಂತ ಅನ್ಕೊಂಡು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ.